ಇಂಡಿಯನ್ ಆಯಿಲ್ ರಿಫೈನರಿ ಮತ್ತು ಇಂಡಿಯನ್ ಆಯಿಲ್ ಕಂಪನಿಗಳು ವಿಲೀನವಾಗುವ ಮೂಲಕ 1964 ಸೆಪ್ಟೆಂಬರ್ 1ರಂದು ಭಾರತ ಆಯಿಲ್ ಕಾರ್ಪೊರೇಷನ್ ಸ್ಥಾಪನೆಯಾಯಿತು. ರಾಸ್ ಬಿಹಾರಿ ಬೋಸ್ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು 1ನೇ ಸೆಪ್ಟೆಂಬರ್ 1942 ಸ್ಥಾಪಿಸಿದರು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾರು ಎಲ್ ಐ ಸಿ ಅಂದರೆ ಕೇಳಿಲ್ಲ ಹೇಳಿ? ಈ ಎಲ್ ಐ ಸಿ ಅಂದರೆ ಭಾರತೀಯ ಜೀವ ವಿಮೆ ಸ್ಥಾಪನೆಯಾದದ್ದು 1956 ಸೆಪ್ಟೆಂಬರ್ 1ರಂದು. ತ್ರಿಪುರ 1956 ಸೆಪ್ಟೆಂಬರ್ 1ರಂದು ರಾಜ್ಯಗಳ ಪುನರ್ರಚನೆಯ ಸಂದರ್ಭದಲ್ಲಿ ಕೇಂದ್ರಾಡಳಿತ ಪ್ರದೇಶ ಎಂದು ರೂಪುಗೊಂಡಿತು. 2008ರ ಸೆಪ್ಟೆಂಬರ್ 1ರಂದು ಡಿ ಸುಬ್ಬಾರಾವ್ ಅವರು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ನಾಗಿ ನೇಮಕಗೊಂಡರು. 1987ರ ಸೆಪ್ಟೆಂಬರ್ 1ರಂದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆಯಾಯಿತು.